ಅಮೋಘವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ತಿಪಟೂರಿನಲ್ಲಿ ಹಾಲಿ ಶಾಸಕ ಕೆ ಷಡಕ್ಷರಿ ಹಾಗೂ ಕಾಂಗ್ರೆಸ್ ನಾಯಕರ ವರ್ತನೆಯಿಂದ ಪಕ್ಷದ ವಿರುದ್ಧ ಬಂಡಾಯ ಎದ್ದ ಮುಖಂಡ ಲೋಕೇಶ್ವರ್ ನಿವಾಸಕ್ಕೆ ತುಮಕೂರು ಲೋಕಸಭಾ ಮಾಜಿ ಸಂಸದ ಹಾಗೂ ಹಾಲಿ ಲೋಕಸಭಾ ಅಭ್ಯರ್ಥಿ ಎಸ್ಪಿ ಮುದ್ದಾ ಹನುಮೇಗೌಡ ಭೇಟಿ ನೀಡಿ ಮಾತುಕತೆ ನಡೆಸಿದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷ ಸಂಘಟನೆಗೆ ತನು ಮನ ಸಮರ್ಪಿಸಿ ದುಡಿದಿದ್ದೇನೆ. ಪ್ರಾಮಾಣಿಕವಾಗಿ ನಾನು ನನ್ನ ಅಭಿಮಾನಿಗಳು ಕೆಲಸ ಮಾಡಿ ಕೆ ಷಡಕ್ಷರಿ ಗೆಲುವಿಗೆ ಶ್ರಮಿಸಿದ್ದೇನೆ. ಆದರೆ ಶಾಸಕರು ತಮ್ಮ ಕುಟುಂಬಕ್ಕೆ ಆದ್ಯತೆ ನೀಡಿ ನಮ್ಮ ಕಾರ್ಯಕರ್ತರು ಹಾಗೂ ಮುಖಂಡರನ್ನ ನಿರ್ಲಕ್ಷ್ಯ ಮಾಡಿದ್ದಾರೆ. ನಾನು ನನ್ನ ಬೆಂಬಲಿಗರಿಗೆ ಏನು ಉತ್ತರ ನೀಡಲು ಸಾಧ್ಯ ಎಂಬುದು ಬಂಡಾಯ ಕಾಂಗ್ರೆಸ್ ನಾಯಕ ಲೋಕೇಶ್ವರ್ ಆಕ್ರೋಶ ಹೊರಹಾಕಿದ್ರು. ಇದಾದ ಬಳಿಕ ಈಗ ಶಾಸಕರು ಮತ್ತು ಲೋಕೇಶ್ವರ್ ಮನೆಗೆ ಭೇಟಿ ನೀಡಿದ ಮುದ್ದಾ ಹನುಮೇಗೌಡರು ಇಬ್ಬರೊಂದಿಗೆ ಸಮಾಲೋಚನೆ ನಡೆಸಿದ್ದಾರೆ. ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಬೆಂಬಲ ನೀಡಿ ಚುನಾವಣೆ ಮುಗಿದ ನಂತರ ಎಲ್ಲಾ ಗೊಂದಲ ಭಿನ್ನಾಭಿಪ್ರಾಯಗಳನ್ನ ಸರಿಪಡಿಸೋಣ ಅಂತ ತಿಳಿಸಿದ್ದಾರೆ. ನಮ್ಮ ಪಕ್ಷದ ನಾಯಕರಂತ ಸನ್ಮಾನ್ಯ ಶ್ರೀ ಲೋಕೇಶ್ವರ್ ಅವರನ್ನ ಮತ್ತೆ ಅವರ ಎಲ್ಲಾ ನಾಯಕರುಗಳನ್ನ ಕಾರ್ಯಕರ್ತರನ್ನ ಮತ್ತೆ ಮುಖಂಡರುಗಳನ್ನ ಖುದ್ದಾಗಿ ಭೇಟಿ ಮಾಡಬೇಕು ಅಂತ ನಾನು ಇವತ್ತು ಪುತ್ತೂರಿಗೆ ಆಗಮಿಸಿದ್ದೀನಿ. ಅವ್ರ ಜೊತೆಯಲ್ಲಿ ಭೇಟಿ ಮಾಡಿ ಅವ್ರ ಜೊತೆಯಲ್ಲಿ ಸಮಾಲೋಚನೆ ಮಾಡಿ ಸಣ್ಣ ಪುಟ್ಟ ಸಮಸ್ಯೆಗಳ ಬಗ್ಗೆಯೂ ಕೂಡ ಚರ್ಚೆ ಮಾಡ್ಕೊಂಡಿದ್ದೀವಿ. ಈಗ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಮುಂದಿನ ನಮ್ಮ ಲೋಕಸಭಾ ಚುನಾವಣೆಯನ್ನು ನಾವೆಲ್ಲರೂ ಕೂಡ ನಾವು ಕೆಲಸ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನನಗೆ ಹೇಳಿದ್ದಾರೆ. ನಾನು ಕೂಡ ಅವ್ರ ಜೊತೆಯಲ್ಲಿ ಇದ್ದುಕೊಂಡು ಯಾವುದೇ ಭಿನ್ನಾಭಿಪ್ರಾಯಗಳು ಸಮಸ್ಯೆಗಳಿದ್ರು ಕೂಡ ಅದನ್ನು ಪರಿಹರಿಸ್ತಕ್ಕಂಥದ್ದನ್ನು ಆ ಮಾತನ್ನು ಕೂಡ ನಾನು ಈ ಸಭೆಯಲ್ಲಿ ಹೇಳಿದ್ದೀನಿ. ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ನಮ್ಮ ಪಕ್ಷ ಎಲ್ಲ ಮುಖಂಡರುಗಳು ಕೂಡ ಒಗ್ಗಟ್ಟಾಗಿ ಇದ್ದುಕೊಂಡು ತಿಪಟೂರು ತಾಲೂಕಿನಲ್ಲಿ ಕಾಂಗ್ರೆಸ್ ಪಕ್ಷ ಅತ್ಯಂತ ಸದೃಢವಾಗಿ ಬಲಿಷ್ಠ ಆಗಲಿಕ್ಕೆ ಲೋಕೇಶ್ವರ್ ಅವರೂ ಸೇರಿದಂತೆ ನಮ್ಮೆಲ್ಲ ನಾಯಕರುಗಳು ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಇಷ್ಟ. ಅವರು ನಿಮ್ಮ ಮೇಲೆ ಅತಿ ಹೆಚ್ಚಿನ ಆತ್ಮವಿಶ್ವಾಸ ಇಟ್ಕೊಂಡಿದ್ದಾರೆ. ನಾನು ಅಷ್ಟೇ, ಮೊದಲಿಂದಲೂ ಕೂಡ ಬಹಳ ವರ್ಷದಿಂದಲೂ ಕೂಡ ನಮ್ಮ ಇಬ್ಬರ ಮಧ್ಯೆ ಬಾಂಧವ್ಯ ಹಾಗೇ ಇದೆ. ಆ ಬಾಂಧವ್ಯಕ್ಕೆ ಯಾವತ್ತೂ ರಾಜಕೀಯ ಪಕ್ಷಗಳು ಮತ್ತು ನಮ್ಮ ಚುನಾವಣೆ ಯಾವತ್ತೂ ಕೂಡ ಅಡ್ಡ ಬಂದಿಲ್ಲ. ಅದು ಮುಂದೆ ಈಗ ಮುಂದೆಯೂ ಕೂಡ ಮುಂದುವರಿತದೆ. ನಮ್ಮ ಅವರ ವಿಶ್ವಾಸ ಹಾಗೆ ಮುಂದುವರಿತದೆ. ಮಾಜಿ ಸಂಸದ ಬಿವಿ ನಾಯಕ ಆಪ್ತ ರಾಯಚೂರು ಸಂಸದನ ರಾಜಾ ಅಮರೇಶ ನಾಯಕರಿಗೆ ಚಪ್ಪಲಿ ತಗೊಂಡು ಹೊಡೆಯಬೇಕು ಎಂದು ಮಾತಾಡಿರುವ ಮಾತು ರಾಜಕೀಯ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗದರಿಂದ ವಾಲ್ಮೀಕಿ ಸಮಾಜದ ಮುಖಂಡರು ಮಾನ್ವಿ ಠಾಣೆಯಲ್ಲಿ ಶಿವಶರಣಪ್ಪ ಗೌಡ ವಿರುದ್ಧ ಜಾತಿ ನಿಂದನೆ ಪ್ರಕರಣ ದೂರು ದಾಖಲಿಸಿದ್ದಾರೆ. ಮಾಜಿ ಸಂಸದ ಬಿವಿ ನಾಯಕ ಅವರಿಗೆ ಬಿಜೆಪಿ ಟಿಕೆಟ್ ಕೈ ತಪ್ಪಿದ ಹಿನ್ನೆಲೆಯಲ್ಲಿ ಮುಖಂಡರೊಂದಿಗೆ ಸಭೆ ನಡೆಸಿದವು. ಆದರೆ ಶಿವಶರಣಪ್ಪ ಗೌಡ ಲಕ್ಕಂದಿನಿ ಅವರು ಮಾತಿನ ಭರಾಟೆಯಲ್ಲಿ ಇಂದಿರಾಗಾಂಧಿ ಸಮಯದಲ್ಲಿ ಕತ್ತೆ ನಿಂತರೆ ಕಾಂಗ್ರೆಸ್ ಗೆಲ್ತಿತ್ತು, ಆದ್ರೆ ಮೋದಿ ಇರುವುದರಿಂದ ಬಿಜೆಪಿ ಗೆಲ್ಲುತ್ತದೆ ಅಂತ ಹೇಳುತ್ತಾ ಅಮರೇಶ ನಾಯಕಿಗೆ ಚಪ್ಪಲಿ ತಗೊಂಡು ಹೊಡೆಯುತ್ತಾರೆಂದು ಹೇಳಿರುವುದರಿಂದ ರಾಯಚೂರು ಜಿಲ್ಲೆಯಲ್ಲಿ ಒಂದು ರೀತಿಯಲ್ಲಿ ಸಂಚಲನ ಸೃಷ್ಟಿಯಾದಂತಾಗಿದೆ. ವಾಲ್ಮೀಕಿ ನಾಯಕ ಸಮಾಜದ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿ ಅಸಭ್ಯ ರೀತಿಯಲ್ಲಿ ಮಾತಾಡಿದ ಶಿವಶರಣಪ್ಪ ಗೌಡಗೆ ತಿಳಿ ಹೇಳಬಹುದಿತ್ತು. ಆದರೆ ಬಿಜೆಪಿ ಮುಖಂಡರು ಮೌನವಾಗಿದ್ದಾರೆ. ಶಿವಶರಣಪ್ಪ ಗೌಡ ವಿರುದ್ಧ ಪ್ರಕರಣ ದಾಖಲಾದ ನಂತರ ಚುನಾವಣಾ ಅಧಿಕಾರಿಗಳು ಗಡಿಪಾರು ಮಾಡಬೇಕು ಅಂತ ಒತ್ತಾಯಿಸಿದ್ರು. ಶಫೀಕ್ ಹುಸೇನ್, ಅಮೋಕ್ ಟಿವಿ, ರಾಯಚೂರು. ನಿನ್ನೆ ನಡೆದಂತ ಬಿಜೆಪಿ ಸಮಾವೇಶದಲ್ಲಿ ಶಿವಶರಣ ಲಕ್ಕಂದಿನ್ನಿ ಅವರು ಒಂದು ನಮ್ಮ ಸಮಾಜಕ್ಕೆ ಚಪ್ಪಲಿ ತಗೊಂಡು ಹೊಡಿತೀನಿ ಅಂತೇಳಿ ಒಬ್ಬ ಸಂಸದರು, ಒಬ್ಬರು ರಾಜರು, ಒಂದ್ಸಲ ಎಂ ಪಿ ಆದವರು, ಎಮ್ ಎಲ್ ಎ ಆದವರು ಅಂಥವರಿಗೆ ಹೊಡಿತೀನಿ ಅಂತಾರೆ. ಆದರೆ ನಾವು ಯಾರು ಪರವಾಗಿ ಅಲ್ಲ. ಬಿ ವಿ ನಾಯಕ್ ನಮ್ಮ ಸಮಾಜದವರೇ, ಅಮರೀಶ್ ನಮ್ಮ ಸಮಾಜದವರೇ, ಯಾರಿಗಾದರೂ ನಮ್ಮ ಸಮಾಜದವ್ರು ಅಂದಾಗ ಪಕ್ಕದಾಗಿದ್ದವರು ಅವ್ರನ್ನ ಕೂಡಿಸ್ಬೋದಾಗಿತ್ತು. ಅದು ಅಲ್ಲ, ಮಾತಾಡ್ಬಾರ್ದು ಅನುಭವ ಇತ್ತು. ಆದರೆ ಅಂದಿಲ್ಲ, ಈ ಸಮಾಜ ನೇತೃತ್ವದಲ್ಲಿ ನಾವು ಇಂದು ಮಾನವ ಠಾಣೆಗೆ ಬಂದು ಎಫ್ ಐ ಆರ್ ಅನ್ನು ದೂರು ದಾಖಲು ಮಾಡಿದ್ದೀವಿ. ಒಂದು ವೇಳೆ ದೂರು ದಾಖಲಾಗಿಲ್ಲ ಅಂದರೆ ನಾವು ಮಾನವಿ ತಾಲೂಕು ಅಲ್ಲಿ ಹೋರಾಟ ಮಾಡಬೇಕಾಗಿ ಕೇಳಿಕೊಳ್ತೀವಿ ಎಲ್ಲ ನಮ್ಮ ಸಮಾಜದವ್ರನ್ನ. ಜಂಗಲ್ ತೆರವುಗೊಳಿಸುವಾಗ ವಿದ್ಯುತ್ ತಂತಿ ತಗುಲಿ ಗುತ್ತಿಗೆ ನೌಕರ ವಿದ್ಯುತ್ ಕಂಬದಿಂದ ಬಿದ್ದು ಸ್ಥಳದಲ್ಲೇ ಮೃತಪಟ್ಟಿರುವ ಘಟನೆ ತಾಲೂಕಿನ ದಾದಗೊಂಡನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ತಾಲೂಕಿನ ದೊಡ್ಡ ಯಲ್ಕೂರು ಗ್ರಾಮದ ಆಂಜನಪ್ಪ ಎಂಬುವರ ಪುತ್ರ ನರೇಂದ್ರ ಮೃತಪಟ್ಟ ದುರ್ದೈವಿ. ಮಧ್ಯಾಹ್ನ ವಿದ್ಯುತ್ ಕಂಬ ಏರಿ ಜಂಗಲ್ ತೆರವುಗೊಳಿಸುವಾಗ ಕಂಬದ ಮೇಲಿಂದ ಕೆಳಗೆ ಬಿದ್ದು ಗಂಭೀರವಾಗಿ ಗಾಯಗೊಂಡು ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ. ಮಿಡಿಗೇಶಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಐಡಿಹಳ್ಳಿ ಬೆಸ್ಕಾಂ ಇಲಾಖೆಯ ಶಾಖಾಧಿಕಾರಿ ವೀರೇಂದ್ರ ಅವರ ನಿರ್ಲಕ್ಷ್ಯವೇ ನರೇಂದ್ರ ಮೃತಪಡಲು ಕಾರಣರಾಗಿದ್ದಾರೆ. ತಕ್ಷಣ ಅವರನ್ನ ಅಮಾನತು ಮಾಡಬೇಕು ಮತ್ತು ಮೃತ ಕುಟುಂಬಕ್ಕೆ ಸೂಕ್ತ ಪರಿಹಾರ ನೀಡಬೇಕು. ಇಲ್ಲದಿದ್ದರೆ ಶವ ಸಮೇತ ಬೆಸ್ಕಾಂ ಕಚೇರಿ ಮುಂಭಾಗ ಶುಕ್ರವಾರ ಪ್ರತಿಭಟನೆ ಮಾಡುವುದಾಗಿ ಮೃತ ನರೇಂದ್ರ ಅಕ್ಕನ ಮಗ ತಿಪ್ಪೇಸ್ವಾಮಿ ಹಾಗೂ ವಿವಿಧ ದಲಿತ ಪರ ಸಂಘಟನೆಯ ಪದಾಧಿಕಾರಿಗಳು ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯ ಮುಂಭಾಗ ಆಗ್ರಹಿಸಿದರು. Yeah.
ತಾಲೂಕು ಸ್ವೀಪ್ ಸಮಿತಿಯ ಕುಣಿಗಲ್ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಚುನಾವಣೆ ಪ್ರಯುಕ್ತ ಸಂಜೀವಿನಿ ಎನ್ಆರ್ಎಲ್ ಎಂಅನ್ನ ಸಂಸ್ಥೆ ಸ್ವಸಹಾಯ ಗುಂಪಿನ ಸದಸ್ಯರು ಮತದಾನ ಜಾಗೃತಿ ಕುರಿತು ಸಾರ್ವಜನಿಕ ಅರಿವು ಮೂಡಿಸುವ ಸಲುವಾಗಿ ವಿಭಿನ್ನ ರೀತಿಯ ರಂಗೋಲಿಗಳನ್ನು ಬಿಡಿಸಿ ಮತದಾನದ ಮಹತ್ವವನ್ನು ತಿಳಿಸಿಕೊಟ್ರು. ಮತದಾನ ಜಾಗೃತಿ ಮೂಡಿಸುವ ಸೆಲ್ಫಿ ಪಾಯಿಂಟ್ ಹಾಗೂ ಕಡ್ಡಾಯವಾಗಿ ಮತದಾನ ಮಾಡುತ್ತೇವೆ ಎಂದು ಹಸ್ತಾಕ್ಷರ ಮಾಡುವ ಮೂಲಕ ಮತದಾನದ ಜಾಗೃತಿಗೆ ಕಾರ್ಯನಿರ್ವಾಹಕ ಅಧಿಕಾರಿಗಳು ಅವರು ಚಾಲನೆ ನೀಡಿದರು. ನಂತರ ಮತದಾನ ಕುರಿತು ಪ್ರತಿಜ್ಞಾವಿಧಿಯನ್ನ ಬೋಧಿಸಲಾಯಿತು. ಮತದಾನ ಜಾಗೃತಿ ಮೂಡಿಸುವ ಕುರಿತು ಸಂಜೀವಿನಿ ಎನ್ಆರ್ಎಲ್ಎಂನ ಸ್ವಸಹಾಯ ಗುಂಪಿನ ಸದಸ್ಯರು ರಂಗೋಲಿ ಬಿಡಿಸಿರುವುದು ಆಕರ್ಷಣೀಯವಾಗಿದ್ದರಿಂದ ಕಾರ್ಯನಿರ್ವಾಹಕ ಅಧಿಕಾರಿಗಳು ಸಂಜೀವಿನಿ ಸಿಬ್ಬಂದಿಗಳಿಗೆ ಅಭಿನಂದನೆ ಸಲ್ಲಿಸಿದರು. ಗುಂಡ್ಲುಪೇಟೆ ತಾಲೂಕಿನ ಮದೂರು ಚೆಕ್ಪೋಸ್ಟ್ನಲ್ಲಿ ದಾಖಲೆ ಇಲ್ಲದೆ ಕೊಂಡೊಯ್ಯುತ್ತಿದ್ದ 400,000 ಹಣವನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಗುಂಡ್ಲುಪೇಟೆ ತಾಲೂಕಿನ ಮದೂರು ಚೆಕ್ಪೋಸ್ಟ್ನಲ್ಲಿ ಕೇರಳದಿಂದ ಬಂದಂತಹ ವಾಹನಗಳನ್ನ ತಪಾಸಣೆ ಮಾಡುವ ವೇಳೆ ಹಣ ದೊರಕಿದ್ದು ಪೊಲೀಸರು ಹಣವನ್ನ ಸೀಜ್ ಮಾಡಿದ್ದಾರೆ. ಲೋಕಸಭಾ ಚುನಾವಣೆ ಹಿನ್ನೆಲೆ ಯಾವುದೇ ಚುನಾವಣಾ ಅಕ್ರಮಗಳು ನಡೆಯದಂತೆ ಎಚ್ಚರ ವಹಿಸಿರುವ ಪೊಲೀಸರು ಕೇರಳ ಮತ್ತು ತಮಿಳುನಾಡು ಚೆಕ್ಪೋಸ್ಟ್ನಲ್ಲಿ ತೀವ್ರ ತಪಾಸಣೆ ಕೈಗೊಂಡಿದ್ದಾರೆ. ಗುಂಡ್ಲುಪೇಟೆ ಪೊಲೀಸ್ ಠಾಣೆ ಪಿಐ ಪರಶಿವಮೂರ್ತಿ ನೇತೃತ್ವದಲ್ಲಿ ತಪಾಸಣೆ ನಡೆಯುತ್ತಿದ್ದು ಸಾಕಷ್ಟು ಬಿಗಿ ಭದ್ರತೆ ವಹಿಸಲಾಗಿದೆ. ನಾಡಿನಾದ್ಯಂತ ಮುಸ್ಲಿಂ ಬಾಂಧವರು ಪವಿತ್ರ ರಂಜಾನ್ ಉಪವಾಸ ಕೈಗೊಂಡಿದ್ದು ಶ್ರದ್ಧಾ ಭಕ್ತಿಯಿಂದ ರಥ ಆಚರಣೆ ಮಾಡುತ್ತಿದ್ದವು. ಈ ನಿಟ್ಟಿನಲ್ಲಿ ಮುಸ್ಲಿಂ ಸಮುದಾಯದ ಬಡವರು ನಿರ್ಗತಿಕರಿಗೆ ರೆಸ್ಪಾನ್ಸಿವ್ ಕೇರ್ ಫೌಂಡೇಶನ್ ವತಿಯಿಂದ ದಿನಸಿ ಕಿಟ್ ವಿತರಣೆ ಮಾಡಲಾಯಿತು. ಗುಬಿ ತಾಲೂಕಿನ ಕೆಜಿ ಟೆಂಪಲ್ ಗ್ರಾಮದಲ್ಲಿ ಬಡವರಿಗೆ ನಿರ್ಗತಿಕರಿಗೆ ಜಕಾತ್ ಹಣದಿಂದ ಸಹಾಯ ಮಾಡುವ ನಿಟ್ಟಿನಲ್ಲಿ ಮುಸ್ಲಿಂ ಸಮುದಾಯದ ಜನರಿಂದ ರೆಸ್ಪಾನ್ಸಿವ್ ಕೇರ್ ಫೌಂಡೇಶನ್ ವತಿಯಿಂದ ಜಕಾತ್ ಹಣವನ್ನ ಸಂಗ್ರಹಿಸಿ ದಿನನಿತ್ಯ ಬಳಸುವ ದಿನಸಿ ಕಿಟ್ಗಳು ವಿತರಿಸಿದ್ರು. ಪವಿತ್ರವಾದ ರಂಜಾನ್ ಮಾಹೆಯಲ್ಲಿ ಮುಸ್ಲಿಂ ಸಮುದಾಯದಿಂದ ಜಕಾತ್ ಹಣದಲ್ಲಿ ಬಡವರಿಗೆ ನಿರ್ಗತಿಕರಿಗೆ ದಿನನಿತ್ಯ ಬಳಸುವ ದಿನಸಿ ಅಕ್ಕಿ ಬೇಳೆ ಇತರೆ ದಿನಸಿ ಕಿಟ್ಗಳನ್ನ ಸುಮಾರು 60 ಮನೆಗಳಿಗೆ ವಿತರಿಸಿದ್ರು. ಈ ಸಂದರ್ಭದಲ್ಲಿ ರೆಸ್ಪಾನ್ಸಿವ್ ಕೇರ್ ಫೌಂಡೇಶನ್ ಅಧ್ಯಕ್ಷರಾದ ರಹಮತ್ ಅಲಿ, ನಿರ್ದೇಶಕರಾದ ಮೊಯಿನುದ್ದೀನ್, ಪತ್ರಕರ್ತರಾದ ಸೈಯದ್ ಯೂಸುಫ್ ಉಲ್ಲಾ ಇತರರು ಹಾಜರಿದ್ದರು. We are happy to announce that in the month of Ramadan, that is a holy month, we, a responsive care foundation, in the second stage, we have distributed 20 kits, alhamdulillah for that. The main founder of this responsive care foundation is Moinuddin Rahman sir, chairman of this responsive care foundation is Rahmat Ali sir, and the vice chairman of responsive care foundation is Mr. Yusuf sir. They have, alhamdulillah, they have covered two more areas by collecting the zakat and the sadqah from the people who are donating their zakat just to help the needy person. Alhamdulillah, today we have completed two more areas by distributing 20 kits for the people who are in need. Alhamdulillah for that, and we are totally blessed to serve the humanity, and those who donates the zakat, the Allah will increase his property or his donation into 70 times. As we all know that if we donate 1 rupee, it is multiplied with 70 deeds and it is listed in our deeds. So I request each and everyone to donate zakat and zatka to help more and more peoples who are in need. NS Maruti Prasad, Amok TV, Gubbi. ಈ ಚುನಾವಣೆ ನನ್ನ ರಾಜಕೀಯ ಜೀವನದಲ್ಲಿ ಮಹತ್ವದ್ದು. ಒಂದೇ ವರ್ಷದಲ್ಲಿ ಎರಡನೇ ಅವಕಾಶ ನೀಡುತ್ತಿರುವ ನಮ್ಮ ಪಕ್ಷದ ಹೈಕಮಾಂಡ್ಗೆ ಅಭಾರಿ ಅಂತ ಚಿಕ್ಕಬಳ್ಳಾಪುರ ಲೋಕಸಭಾ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಸುಧಾಕರ್ ನೆಲಮಂಗಲದಲ್ಲಿ ತಿಳಿಸಿದ್ರು. ನೆಲಮಂಗಲ ತಾಲೂಕಿನ ಸೋಂಪುರ ಹೋಬಳಿಯ ವಿವಿಧ ಮಠಗಳಿಗೆ ಹಾಗೂ ಶಿವಗಂಗೆ ದೇವಾಲಯಕ್ಕೆ ಇಂದು ಭೇಟಿ ನೀಡಿ ಶ್ರೀ ಹೊನ್ನಮ್ಮ ಗವಿ ಮಠದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಕಳೆದ ವರ್ಷ ಅನಿರೀಕ್ಷಿತ ಸೋಲಾಗಿತ್ತು. ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಬಯಸುತ್ತಿದ್ದಾರೆ. 455 ನಮ್ಮ ಕ್ಲಿನಿಕ್ ಪ್ರಾರಂಭ ಮಾಡಿದ್ದೇನೆ. ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಉಸ್ತುವಾರಿ ಇದ್ದಾಗ ಸಾಕಷ್ಟು ಅಭಿವೃದ್ಧಿ ಮಾಡಿದ್ದೇನೆ ಎಂದರು. ಇಡೀ ರಾಜ್ಯಾದ್ಯಂತ 20 ಕೋಟಿ ಕಾರ್ಯಕರ್ತರನ್ನ ಹೊಂದಿರುವ ಪಕ್ಷ ನಮ್ಮ ಬಿಜೆಪಿ. ಗ್ರಾಮ ಪಂಚಾಯತ್ ಚುನಾವಣೆಯಲ್ಲೂ ಅಧಿಕೃತ ಆಕಾಂಕ್ಷಿಗಳಾಗಿರುತ್ತಾರೆ. ಲೋಕಸಭಾ ಕ್ಷೇತ್ರಕ್ಕೂ ಆಕಾಂಕ್ಷಿಗಳು ಸರ್ವೇ ಸಾಮಾನ್ಯ. ಪಕ್ಷದ ಅಭ್ಯರ್ಥಿಗೆ ಬೆಂಬಲಿಸುವುದು ಪ್ರತಿಯೊಬ್ಬರ ಕರ್ತವ್ಯ ಎಂದರು. ಖಂಡಿತವಾಗಿಯೂ ಒಂದು ಅನಿರೀಕ್ಷಿತವಾದಂತಹ ಸೋಲಾಗಿದೆ ಕಳೆದ ವರ್ಷ.
ಆದರೆ ನಮ್ಮ ಪಕ್ಷ ಕೇವಲ ಒಂದು ವರ್ಷದ ಒಳಗಡೆ ಮತ್ತೊಂದು ಅವಕಾಶ ನನಗೆ ಕೊಟ್ಟಿದೆ. ಹಾಗಾಗಿ ರಾಜಕೀಯವಾಗಿ ಕೂಡ ನನಗೆ ವೈಯಕ್ತಿಕವಾಗಿ ಕೂಡ ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಚುನಾವಣೆ. ಹಾಗಾಗಿ ನನಗೆ ನಮ್ಮ ಮುಖಂಡರ ಮೇಲೆ, ನಮ್ಮ ಕಾರ್ಯಕರ್ತರ ಮೇಲೆ, ಜನಸಾಮಾನ್ಯರ ಮೇಲೆ ಪೂರ್ಣ ವಿಶ್ವಾಸ ಇದೆ. ಒಂದು, ಮೋದಿಯವರನ್ನು ಬಯಸ್ತಾ ಇದ್ದಾರೆ. ಪ್ರಧಾನಮಂತ್ರಿಗಳನ್ನ ಮೂರನೇ ಬಾರಿ ಮಾಡಲೇಬೇಕು ಅಂತೇಳಿ ಈ ದೇಶದ ಜನ ತೀರ್ಮಾನ ಮಾಡಿದ್ದಾರೆ. ಅದರ ಜೊತೆ ಜೊತೆಗೆ ನಾನು ಎರಡೂ ಜಿಲ್ಲೆಯ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ, ಒಬ್ಬ ಆರೋಗ್ಯ ಸಚಿವನಾಗಿ ಇಡೀ ರಾಜ್ಯದ ಆರೋಗ್ಯ ಕ್ಷೇತ್ರವನ್ನು ಇವತ್ತು ಯಾವ ರೀತಿ ನಾನು ಬದಲಾವಣೆ ಮಾಡಿದ್ದೇನೆ. ಇಡೀ ದೇಶದಲ್ಲಿ 485 ನಮ್ಮ ಕ್ಲಿನಿಕ್ಗಳ ಹೊಸ ಆಲೋಚನೆಯಿಂದ ಇವತ್ತು ಆ ಸ್ಥಾಪನೆ ಮಾಡಿರ್ತಕ್ಕಂಥ ಖ್ಯಾತಿ, ಮತ್ತು ಇವತ್ತು ಮೆದುಳಿನ ಆರೋಗ್ಯ, ಡಯಾಲಿಸಿಸ್ನ ಅತಿ ಹೆಚ್ಚು ಡಯಾಲಿಸಿಸ್ ಸೈಕಲ್ಸನ್ನು ಮಾಡಿರುವಂಥದ್ದು ಇವತ್ತು ನಾವು ನೋಡಿದ್ದೀವಿ. ಇವತ್ತು ಅದೇ ರೀತಿ ಪ್ರತಿಯೊಂದು ವಿಭಾಗದಲ್ಲಿ ಆರೋಗ್ಯ ಕ್ಷೇತ್ರಕ್ಕೆ ವಿಶೇಷ. ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಕೃಷ್ಣಯ್ಯ, ಜಿಲ್ಲಾ ಉಪಾಧ್ಯಕ್ಷ ಮಲ್ಲಯ್ಯ, ತಾಲೂಕು ಅಧ್ಯಕ್ಷ ಜಗದೀಶ್ ಚೌಧರಿ, ಮಾಜಿ ಶಾಸಕ ಎಂವಿ ನಾಗರಾಜು, ಸಪ್ತಗಿರಿ ಶಂಕರ್ ನಾಯಕ್, ಹೋಬಳಿ ಅಧ್ಯಕ್ಷ ಮುರಳೀಧರ್, ಟಿ ಸಿದ್ದಯ್ಯ ಇನ್ನಿತರರು ಇದ್ದರು. ತಗಿಕುಪ್ಪೆ ಶ್ರೀಧರ್, ಅಮೋಕ್ ಟಿವಿ, ಡಾಬಸ್ಪೇಟೆ. ಚಿಕ್ಕನಾಯಕನಹಳ್ಳಿಯ ಮಲ್ಲಿಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೆಡ್ ಕ್ವಾರ್ಟರ್ಸ್ನಲ್ಲಿ ಕುಡಿಯುವ ನೀರಿನ ವಿತರಣೆಯಲ್ಲಿ ಜಾತಿ ತಾರತಮ್ಯ ಆರೋಪ ಮೂಡಿ ಬಂದಿದ್ದವು. ಗ್ರಾಮ ಪಂಚಾಯಿತಿ ವಿರುದ್ಧ ಖಾಲಿ ಕೂಡ ಹಿಡಿದು ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತುರ್ತು ಕುಡಿಯುವ ನೀರಿನ ಸೌಲಭ್ಯ ಒದಗಿಸುವಲ್ಲಿ ಗ್ರಾಮ ಪಂಚಾಯತ್ ಪಿಡಿಒ ನಿರ್ಲಕ್ಷ್ಯ ವಹಿಸಿದ್ದು, ಮೇಲ್ವರ್ಗದ ಏರಿಯಾಕ್ಕೆ ಎಲ್ಲಾ ಸೌಲಭ್ಯ ನೀಡಿರುವ ಪಂಚಾಯಿತಿ ಪರಿಶಿಷ್ಟ ಜಾತಿ ಏರಿಯಾ ಎಂಬ ಧೋರಣೆಯಿಂದ ಒಂದು ತಿಂಗಳಿನಿಂದ ಹೆಚ್ಚು ಕಾಲದಿಂದ ನಿರ್ಲಕ್ಷ್ಯ ತೋರಿ ಕುಡಿಯುವ ನೀರು ಒದಗಿಸುವಲ್ಲಿ ವಿಫಲವಾಗಿದೆ. ಸಂಬಂಧಪಟ್ಟ ತಾಲೂಕು ಮಟ್ಟದ ಅಧಿಕಾರಿಗಳು ಕೂಡಲೇ ಗಮನ ಹರಿಸಲು ಒತ್ತಾಯಿಸಿ ಮಹಿಳೆಯರು ಖಾಲಿ ಕೊಡ ಹಿಡಿದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಚಿಕ್ಕನಾಯಕನಹಳ್ಳಿ ಪಟ್ಟಣದಲ್ಲಿ ಶ್ರೀನಿವಾಸ ಚಿತ್ರಮಂದಿರದಲ್ಲಿ ಯುವ ಸಿನಿಮಾ ಬಿಡುಗಡೆ ದಿನವೇ ಅಭಿಮಾನಿಗಳಿಗೆ ಭಾರಿ ನಿರಾಸೆ ಮೂಡಿಸಿದ್ದಾರೆ. ಸಿನಿಮಾ ತೆರೆ ಮಾಡದೆ ಯಾವುದೇ ಮಾಹಿತಿಯೂ ಕೊಡದೆ ಚಿತ್ರಮಂದಿರದ ಸಿಬ್ಬಂದಿಗಳು ಸುಮ್ಮನಾಗಿರುವುದು ಅಭಿಮಾನಿಗಳಿಗೆ ಬೇಸರ ಉಂಟಾಗಿದೆ. ಚಿತ್ರಮಂದಿರದಲ್ಲಿ ಸಿನಿಮಾ ಪೋಸ್ಟರ್ ಹಂಚಿ ಸಿನಿಮಾ ತೆರೆ ಮಾಡದೆ ಯಾವುದೇ ಮಾಹಿತಿ ಇಲ್ಲದೆ ಚಿತ್ರಮಂದಿರದ ಸಿಬ್ಬಂದಿಗಳು ಸುಮ್ಮನಾಗಿದ್ದು ಅಭಿಮಾನಿಗಳಿಗೆ ಭಾರಿ ನಿರಾಶೆಯಾಗಿದೆ. ಚಿತ್ರಮಂದಿರದ ಈ ನಡುಗೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಭಿಮಾನಿ ಬಳಗದವರಿಂದ ಆಕ್ರೋಶ ವ್ಯಕ್ತಪಡಿಸಿದ್ದು, ಅಪರೂಪಕ್ಕೊಮ್ಮೆ ದೊಡ್ಡ ಮನೆ ಸಿನಿಮಾ ನೋಡಲು ಬಿಡುಗಡೆ ಆದರೂ ನೋಡುವ ಭಾಗ್ಯವಿಲ್ಲ, ಇದು ಇಡೀ ಕನ್ನಡ ಚಿತ್ರ ರಸಿಕರಿಗೆ ಮಾಡಿದ ಅವಮಾನ ಎಂದು ಅಭಿಮಾನಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಿಲೀಸ್ ಮಾಡ್ತೀನಿ ಅಂತ ಹೇಳಿ ಪೋಸ್ಟರ್ ಮತ್ತೆ ಪ್ರಚಾರ ಎಲ್ಲ ಮಾಡ್ಬಿಟ್ಟು ಈಗ ಥಿಯೇಟರ್ ಅಲ್ಲಿ ನೋಡಿದ್ರೆ ಫಿಲಂ ರಿಲೀಸ್ ಇಲ್ಲ, ಏನಿಲ್ಲ. ಇದು ರಾಜ್ಕುಮಾರ್ ಕುಟುಂಬಕ್ಕೆ ಮಾಡಿದಂತ ಒಂದು ದೊಡ್ಡ ಅವಮಾನ. ಇದು ನಿಜಕ್ಕೂ ಕೂಡ ಚಿಕ್ಕಮಗಳಿಗೆ ವಿಷಾದ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ನೀವು ಎಷ್ಟೊತ್ತಿಗೆ ಬಂದ್ರಿ ಫಿಲಂ ನೋಡಕ್ಕೆ ಅಂತ? ನಾನು 10:30ಗೆ ಬಂದಿದ್ದೀನಿ. ಹಾಂ, ಯಾಕೆ ತೆಗೆದಿಲ್ಲ ಅಂತ ಗೊತ್ತಾ? ಏನೋ ಕಾರಣ ಗೊತ್ತಾ? ಏನು ಗೊತ್ತಿಲ್ಲ, ಇಲ್ಲಿ ಯಾರು ನಮಗೆ ಸಿಗ್ತಾ ಇಲ್ಲ. ಹಾಂ, ಬೀಗ ಹಾಕಿದ್ದಾರೆ. ಬೀಗ ಹಾಕಿದ್ದಾರೆ. ಓಕೆ, ಏನಿವತ್ತು ಯುವ ಫಿಲಮ್ ರಿಲೀಸ್ ಇತ್ತು, ಹಂಗಾಗಿ ನಮ್ಮ ಸ್ನೇಹಿತರೆಲ್ಲ ಇವತ್ತು ಫಿಲಮ್ ನೋಡೋಣ ಅಂತ ಬಂದು ಊರು ತುಂಬ ಪೋಸ್ಟರ್ ಹಾಕಿದರೆ ಇಲ್ಲಿ ಬಂದರೆ ಮಾಹಿತಿ ಕೊಡೋರು ಯಾರೂ ಇಲ್ಲ, ಏನೂ ಇಲ್ಲ. ನಾವು ಒಂದು ದೊಡ್ಡ ಮನೆ ಕುಡಿಯ ಇನ್ನೊಂದು ಹೊಸ ಚಿತ್ರ ನೋಡಬೇಕು, ಅವ್ರಿಗೆ ಬೆಂಬಲಿಸ್ಬೇಕು ಅಂತೇಳಿ ನಾವು ತುಂಬ ಆಸೆಯಿಂದ ಬಂದು, 100 ಜನ ಬರ್ತಿದ್ದಾರೆ ಹೋಗ್ತಿದ್ದಾರೆ, ಈ ಥಿಯೇಟರು ಸುಮ್ಮನೆ ಪೋಸ್ಟರ್ ಹಾಕಿದ್ದಾರೆ, ಮಾಹಿತಿ ಕೊಡೋಕ್ಕೂ ಒಬ್ಬರೂ ಇಲ್ಲ ಇಲ್ಲಿ, ಏನೂ ಇಲ್ಲ. ಹಂಗಾಗಿ ನಾವು ಈ ಥಿಯೇಟ್ರ್ ಯಾರು ಇದನ್ನು ಮ್ಯಾನೇಜ್ಮೆಂಟ್ ಮಾಡ್ತಿದ್ದಾರೆ ಅವ್ರ ವಿರುದ್ಧವಾಗಿ ಮಾತಾಡಬೇಕು ಅಂತ ಅನ್ಕೋತೀವಿ. ಯಾಕೆ ಅಂತಂದರೆ ಇಂಥ ದೊಡ್ಡ ಮನೆ ಕುಟುಂಬದವ್ರಿಗೆ ಅವಮಾನ ಮಾಡ್ತಿದ್ದಾರೆ ಇವರು. ಇಲ್ಲ, ಪೋಸ್ಟರ್ ಹಾಕ್ಬಾರ್ದಾಗಿತ್ತು, ನಾವು ಬೇರೆ ತಿಪ್ಟೂರ್ಗೆ ಹೋಗಿ ನೋಡ್ತಾ ಇದ್ದೋ, ಇವತ್ತು 100 ಜನ ಬಂದು ವಾಪಸ್ ಹೋಗ್ತಿದ್ದಾರೆ. ಇದಕ್ಕೆಲ್ಲ ಕಾರಣ ಥಿಯೇಟರ್ ಮ್ಯಾನೇಜ್ಮೆಂಟ್. ಬೈಲಹೊಂಗಲ ತಾಲೂಕು ಸ್ವೀಪ್ ಸಮಿತಿ ಹಾಗೂ ತಾಲೂಕು ಆಡಳಿತ, ತಾಲೂಕು ಪಂಚಾಯತ್ ಮತ್ತು ಪುರಸಭೆ ಬೈಲಹೊಂಗಲ ವತಿಯಿಂದ ಪಂಜಿನ ಮೆರವಣಿಗೆ ಹಾಗೂ ಕ್ಯಾಂಡಲ್ ಜಾಥಾ ಕಾರ್ಯಕ್ರಮಕ್ಕೆ ಶ್ರೀ ಸತೀಶ್ ಕುಮಾರ್ ಸಹಾಯಕ ಚುನಾವಣೆ ಅಧಿಕಾರಿಗಳು ಚಾಲನೆ ನೀಡಿದರು. ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ಪಟ್ಟಣದ ಪುರಸಭೆ ಕಾರ್ಯಾಲಯದಿಂದ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಪಂಜಿನ ಮೆರವಣಿಗೆ ಹಾಗೂ ಕ್ಯಾಂಡಲ್ ಮೂಲಕ ಸಾರ್ವಜನಿಕರು ಚುನಾವಣಾ ಪರ್ವ ದೇಶದ ಗರ್ವ ಎಂಬ ಮತದಾನದಲ್ಲಿ ಪಾಲ್ಗೊಳ್ಳಬೇಕು ಅಂತ ಗಂಗಾಧರ ಕಂದಕೂರ ಅಧ್ಯಕ್ಷರು, ಸ್ವೀಪ್ ಸಮಿತಿ ಬೈಲಹೊಂಗಲ ಹಾಗೂ ಕಾರ್ಯನಿರ್ವಾಹಕ ಅಧಿಕಾರಿಗಳು ಬೈಲಹೊಂಗಲದವರು ಕರೆ ನೀಡಿದರು. ಇದೇ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಮತದಾನ ಜಾಗೃತಿ ಹಾಗೂ ಘೋಷವಾಕ್ಯ ಮತ್ತು ಪ್ರತಿಜ್ಞಾ ವಿಧಿಯನ್ನ ಬೋಧಿಸಿದರು.
ಇದಿಷ್ಟು ಇವರೆಗಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.